ತ್ರಿವಿಕ್ರಮ ಸಿನಿಮಾದ ಟೈಟಲ್ ಯಾವಾಗ ಅನೌನ್ಸ್ ಆಯಿತು ಅಲ್ಲಿಂದ ಇವತ್ತು ರಿಲೀಸ್ ಆಗಿ ಇಷ್ಟು ದಿನ ಆಗಿದೆ. ಈಗಲೂ ಕೂಡ ಅದರ ವೈಬ್ಸ್ ಕಡಿಮೆ ಆಗಿಲ್ಲ, ಎಲ್ಲ ಅಷ್ಟು ಇಷ್ಟಪಡ್ತಾಯಿದ್ರೆ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಿ ಹೋಗ್ತೈತೆ ಸಿನಿಮಾ. ಮೊದಲು ಹೇಳ್ತಾಯಿದ್ರು ಥಿಯೇಟ್ರಿಂದ ಹೊರಗಡೆ ಬಂದ ತಕ್ಷಣ ಜನರಿಂದ ಬಂದು ಮಾತು ಒಂದೇ ನಾವು ಕೇಳಿದ್ದು, ತಂದೆಗೆ ತಕ್ಕ ಮಗ ಅಪ್ಪನ ಹೆಸರು ಉಳಿಸ್ತಾನೆ ಅಂತ. ಹೆಸರು ಉಳಿಸಿರುವಂಥ ನಟ ವ್ಯಕ್ತಿ ಅವ್ರು ನಮ್ಮ ಜೊತೆ ನಿಂತಿದ್ದಾರೆ, ಬನ್ನಿ ಮಾತಾಡ್ಸೋಣ. ಇಲ್ಲಿ ತನಕ ಅಪ್ಪನ ಸಿನಿಮಾಗಳ ಹೌಸ್ಫುಲ್ ಬೋರ್ಡನ್ನು ನೋಡಿ ಬೆಳೀತಾ ಇದ್ರಿ, ಈಗ ನಿಮ್ಮದೇ ಸಿನಿಮಾದಿಗೆ ಹೌಸ್ಫುಲ್ ಬೋರ್ಡ್ ಬಿದ್ದಿದೆ ಮತ್ತು ಬ್ಲ್ಯಾಕಲ್ಲಿ ಟಿಕೆಟ್ ತಗೊಂಡು ನೋಡೋಂಥ ಜನನೇ ಇದ್ದಾರೆ ಈಗ. ಹೇಗೆ ಅನಿಸ್ತಾ ಇದೆ ಆ ಅನುಭವ? ಇಲ್ಲ, ತುಂಬ ದೊಡ್ಡ ವಿಚಾರ ಅದು. ಯಾಕಂದರೆ ನಾರ್ಮಲಿ ಜಾಸ್ತಿ ಮಾತಾಡ್ತೀನಿ ನಾನು, ಬಟ್ ರಿಲೀಸ್ ಆದಮೇಲಂತೂ ಮಾತೇ ಬರ್ತಾಯಿಲ್ಲ ಬಾಯಲ್ಲಿ. ಕೆಲಸ ಮಾಡಬೇಕನ್ನೋ ಹಠ ಜಾಸ್ತಿ ಆಗಿದೆ. ರಿಲೀಸ್ ಆಗಿದ್ದ ದಿವಸನೇ ನೈಟ್ ಕೂತ್ಕೊಂಡು ನೆಕ್ಸ್ಟ್ ಏನು ಮಾಡಬೇಕಂತ ಡಿಸೈಡ್ ಮಾಡ್ತಾ ಕೂತಿದ್ದೀನಿ ನಾನು. ಯಾಕಂದರೆ ಇಷ್ಟೊಂದು ಪ್ರೀತಿ, ಇಷ್ಟೊಂದು ವಿಶ್ವಾಸ ನಮಗೆ ಮೊದಲನೇ ಸಿನಿಮಾಗೆ ಸಿಗೋದು ತುಂಬ ದೊಡ್ಡ ವಿಚಾರ, ನನಗಂತೂ ತುಂಬ ದೊಡ್ಡ ವಿಚಾರ. ನನಗೆ ಯಾವತ್ತು ಫಸ್ಟ್ ಡೇ ಇಲ್ಲ ಪೇಡ್ ಪ್ರೀಮಿಯರ್ ಅವತ್ತೇ ಒಂದು 5 ಶೋ ಹೌಸ್ಫುಲ್ ಆಯಿತು. ಸರಿ ಓಕೆ, ಪೇಡ್ ಪ್ರೀಮಿಯರ್ ಬಿಟ್ಬಿಡೋಣ, ಫಸ್ಟ್ ಡೇಯಿಂದ ನೋಡೋಣ. ಅದಾದಮೇಲೆ ಇವತ್ತುವರೆಗೂ ತುಂಬ ಕಡೆಗಳು ಹೌಸ್ಫುಲ್ ಆಗಿದ್ದರೆ ನನಗೆ ಅವತ್ತಿನ ಮಾತೇ ಬರ್ತಾಯಿಲ್ಲ ನನಗೆ. ಯಾಕಂದರೆ ಇಷ್ಟೊಂದು ಪ್ರೀತಿ ಇಟ್ಟಿದ್ದಾರೆ, ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ ನಮ್ಮ ಮೇಲೆ. ಇದಾದಮೇಲೆ ಒಳ್ಳೆ ಸಿನಿಮಾಗಳು ಮಾಡಲೇಬೇಕು, ಮಾತು ಕಡಿಮೆ ಮಾಡಬೇಕು, ಕೆಲಸ ಜಾಸ್ತಿ ಮಾಡಬೇಕು ಅನ್ನೋ ಹಠ ಬಂದಿದೆ. ಆಮೇಲೆ ಅದೇ ಮಾತೇ ಬರ್ತಾಯಿಲ್ಲ ಸರ್, ಏನೇ ಇದ್ರೂ ಮಾತು ಬರ್ತಾ ಇಲ್ಲ. ನಿಮಗೆ ಸಿಕ್ಕಂಥ ಬೆಸ್ಟ್ ರಿವ್ಯೂ ಏನು ಇಲ್ಲ? ಯೂನಿವರ್ಸಲಿ ನನಗೆ ನನ್ನ ಆ್ಯಕ್ಟಿಂಗ್ ಬಗ್ಗೆ ಒಳ್ಳೆ ರಿವ್ಯೂ ಬಂದಿದೆ. ಆಮೇಲೆ ನಿಮ್ಮ ಅವ್ರ ತಂದೆ ಹೆಸರನ್ನ ಇವನು ಕಾಪಾಡ್ತಾನೆ, ಆಮೇಲೆ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ಕನೆಕ್ಟ್ ಆಗ್ತಾರೆ. ಆಮೇಲೆ ಪೇಡ್ ಪ್ರೀಮಿಯರ್ ಮುಗಿಸಿದ ತಕ್ಷಣ ನಾನು ಮನೆಗೆ ಬಂದರೆ ಒಂದು 30-50 ಜನ ವೇಟ್ ಮಾಡ್ತಿದ್ದಾರೆ ನೈಟ್ 12 o'clock. ಯಾಕೆ, ಏನಾಯಿತು, ನನಗೆ ಭಯ ಏನಾಯಿತು ಅಂತ ಬಂದ ತಕ್ಷಣ, ನೀವೇನು ಸರ್ ನೀವು ಲಾಸ್ಟಲ್ಲಿ ಈ ಥರ ಆಗೋಯ್ತು, ನಿಮಗೆ ನೋಡಿಲ್ಲದೆ ನಿದ್ದೆ ಬರಲ್ಲ ಅಂದರು. ಆಮೇಲೆ ಅವತ್ತು ಪಾಪ ಯಾರೋ ಫ್ಯಾನ್ಸ್ ಅದು ವೀಡಿಯೋ ತಗೊಂಡು ಹಾಕೊಂಡ್ಬಿಟ್ಟಿದ್ದಾರೆ ಅದನ್ನು. ಒಂದು ಕಾರ್ ಪಾಸ್ ಆಗ್ತಾಯಿತ್ತು, ಅಲ್ಲಿ ಯಾರೋ ಸ್ಟಾಪ್ ಮಾಡಿಬಿಡ್ತಾರೆ ಗಾಡಿನ ರೋಡಲ್ಲಿ, ಇಳಿದು ಬಂದು ನಿಲ್ಲ ನೀವು ಬನ್ನಿ ಇಲ್ಲಿ, ನಿಮಗೆ ನೋಡಲೇಬೇಕು, ನಾವು ಲಕ್ಕಿಗೆ ನಿಮ್ಮ ಮನೆ ಪಾಸ್ ಆಗ್ತಾಯಿದ್ವಿ, ನೀವು ಬಂದ್ರಿ ನನಗೆ ಅಂತ. ಲಿಟ್ರಲಿ ಅವ್ರ ಏಜ್ ಬಂದು ಒಂದು 70-year-old ಲೇಡಿ ಇರ್ತಾರೆ, ಇಳಿದ ತಕ್ಷಣ ಪಾಪ ಅವ್ರ ಕೈಲಿ ಡಿವೈಡರು ಕ್ರಾಸ್ ಮಾಡೋಕ್ಕಾಗಲ್ಲ, ಅವರಲ್ಲಿ ನಿಂತ್ಕೊಂಡು ನಮ್ಮನ್ನು ಬ್ಲೆಸ್ ಮಾಡ್ತಾರೆ. ಐ ಗೆಸ್ ಪೇಡ್ ಪ್ರೀಮಿಯರ್ ಅವತ್ತೇ ಮಾತು ಹೊರಟೋಯ್ತು. ಅದು ಎಷ್ಟು ಜನಕ್ಕೆ ರೀಚ್ ಆಗಿದ್ದೀವಿ ಅಂತ ಯಾವತ್ತೂ ಒಂದು ಲೆಕ್ಕ ಇಡ್ತೀವಿ ನ್ಯೂ ಕಾಮರ್ಸು. ನಮಗೇನು ಗೊತ್ತಾ, ನಮಗೆ ಟೈಮ್ ಕಡಿಮೆ ಇರುತ್ತೆ, ಒಂದು ವಾರದಲ್ಲೇ ಹೆಸರು ಬರಬೇಕು, ಒಂದು ವಾರದಲ್ಲೇ ಕಲೆಕ್ಟ್ ಆಗಬೇಕು, ಅಷ್ಟು ಈಸಿಯಾಗಿ ಅದೆಲ್ಲ ಆಗಲ್ಲ ನಮ್ಮ ಕಡೆಯಿಂದ, ನಮ್ಗೆ ಟೈಮ್ ಫ್ರೇಮ್ ಬೇಕು. ಬಟ್ ಆ ಫಸ್ಟ್ ಡೇ ಇಷ್ಟೊಂದು ಪ್ರೀತಿ ಸಿಕ್ಕಿದ ತಕ್ಷಣ ನನ್ನ ಕಡೆಯಿಂದ ನಾನು ಮಾತೇ ಬಿಟ್ಬಿಟ್ಟೆ, ನಿದ್ದೆನೂ ಮಾಡಿಲ್ಲ, ನಾನು ಆರಾಮಾಗಿ ಸೈಲೆಂಟ್ ಆಗಿದ್ಬಿಟ್ಟೆ. ನಾನು ಇವತ್ತವರೆಗೂ ಸೈಲೆಂಟ್ ಆಗಿದ್ದೀನಿ. ತ್ರಿವಿಕ್ರಮ 4-5 ವರ್ಷದ ಜರ್ನಿ, ಇಲ್ಲಿ ತನಕ ಸಾಕಷ್ಟು ಸರಿ ಸಿನಿಮಾ ನೋಡಿರ್ತಾರೆ, ಬಟ್ ಜನರೊಟ್ಟಿಗೆ ಕೂತು ಬೆಳ್ಳಿತರಲ್ಲಿ ಸಿನಿಮಾ ನೋಡುವಾಗ ನಿಮ್ಮ ಸ್ಟ್ರೆಂತ್ ಏನು ಅಂತ ಅನಿಸುತ್ತೆ? ವಿಕಿಯವ್ರ ಸ್ಟ್ರೆಂತ್ ಏನು? ಮೇ ಬಿ ಕನೆಕ್ಟಿವಿಟಿ ಸ್ವಲ್ಪ ಆಗ್ತಾಯಿದ್ದಾರೆ ಅನಿಸುತ್ತೆ ಜನ ನನ್ನ ಕಡೆಯಿಂದ, ಆ್ಯಂಡ್ ಎಮೋಷ್ನಲ್ ಸೀನ್ಸ್ಗೆ ತುಂಬ ಕನೆಕ್ಟ್ ಆಗ್ತಾಯಿದ್ದಾರೆ ಆಡಿಯನ್ಸು. ಅಟ್ ದ ಸೇಮ್ ಪಾಯಿಂಟ್ ಟೈಮ್ ಲೇಡೀಸ್ ಎಲ್ಲ ಎಮೋಷನ್ಸ್ಗೆ ಕನೆಕ್ಟ್ ಆಗ್ತಿದ್ರು, ಹುಡುಗರು ಈ ಕಡೆ ಸ್ವಲ್ಪ ಆ್ಯಕ್ಷನ್ಗೆ ಕನೆಕ್ಟ್ ಆಗ್ತಿದ್ದಾರೆ, ಡೈಲಾಗ್ ಕಡೆ ಬಂದು ತುಂಬ ಹುಡುಗರು ಕನೆಕ್ಟ್ ಆಗ್ತಿದ್ದಾರೆ. ಬಟ್ ಇನ್ನೂ ಬೆಟ್ರ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನನ್ನ ಕಡೆಯಿಂದ ಡೈಲಾಗ್ ಡೆಲಿವರಿ. ಸೊ ಅದು ನೆಕ್ಸ್ಟ್ ಸಿನಿಮಾದಲ್ಲಿ ಇಂಪ್ರೂವ್ಮೆಂಟ್ ಜೊತೆಗೆ ಬರ್ತೀನಿ. ಸೊ ತುಂಬ ತುಂಬ ವಿಷಯಗಳಿದೆ ಸರ್. ಎಲ್ಲೇ ಪೇಪರ್ ಓಪನ್ ಮಾಡಿದ್ರು ವಿಕ್ರಮ್ ರವಿಚಂದ್ರನ್ ಫಸ್ಟ್ ಸಿನಿಮಾದಲ್ಲಿ ಪಾಸ್ ಆಗಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ ಅಂತ ಒಂದು ರಿವ್ಯೂ ಬಂದ ತಕ್ಷಣ ಅದನ್ನು ಓದಿದಾಗ ಒಂದು ಮೈಯೆಲ್ಲ ಗೂಸ್ ಬಂಪ್ಸ್ ಬರುತ್ತೆ ನನಗೆ. ಯಾಕೆ ಈ ರಿವ್ಯೂಸ್ಗೆ ಅಲ್ವಾ ನಾವು ವೇಟ್ ಮಾಡ್ತೀವಿ? ಯಾಕಂದರೆ ನಾನು 100% ಇಲ್ಲ, ಎಲ್ಲೊಂದು ಮಿಸ್ಟೇಕ್ ಮಾಡಿರ್ತೀವಿ, ಮಿಸ್ಟೇಕ್ ಇದ್ದೇ ಇರತ್ತಲ್ವ, ಫಸ್ಟ್ ಸಿನಿಮಾದಲ್ಲಿ ಈ ಥರ ರಿವ್ಯೂಸ್ ಬರೋದು ತುಂಬ ಕಷ್ಟ ಆಗುತ್ತೆ ಅಂದ್ಕೊಂಡಿದ್ವಿ. ಬಟ್ ಒಂದು ಪಾಸಿಟಿವ್ ಆಗಿ ಬಂದ ತಕ್ಷಣ ತುಂಬ ಖುಷಿ ಆಗುತ್ತೆ ನಮ್ಗೆ ಅಷ್ಟೇ. ಒಂದು ಮಾತು ಹೇಳಿದ್ರೆ ಹೆಣ್ಮಕ್ಳು ಮತ್ತು ಹುಡುಗರೆಲ್ಲ ಇಷ್ಟಪಡ್ತಾರೆ ಅಂತ, ನಿಜಕ್ಕೂ ಹೌದು. ಆ ತಂದೆಗೆ ಇದ್ದಂಥ ಸ್ಟ್ರೆಂತ್ ಅವರು ಹೆಣ್ಮಕ್ಳಾಗಲಿ ಮಕ್ಕಳಲ್ಲಿ, ಅಪ್ಪ ಅಂದ್ರೆ ಅಪ್ಪಾಜಿ ಅವ್ರು ಬರ್ತಾ ಇದ್ದಾರೆ ಆ್ಯಕ್ಟ್ ಮಾಡ್ತಾ ಇದ್ರೆ ಅವ್ರ ಸಿನಿಮಾ ಅಂತ ನುಗ್ಗು ಬರೋರು. ಆ್ಯಕ್ಚುಲಾಗಿ ನಾವು ಪೇಡ್ ಪ್ರೀಮಿಯರ್ ದಿನ ನೋಡಿದ್ರೆ ರಿಲೀಸ್ ಡೇನ ನೋಡಿದ್ರೆ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ, ಏನು ಫ್ಯಾಮಿಲಿ ಆಡಿಯನ್ಸ್ ಕರೆಸ್ಬೇಕು ಅಂತಿತ್ತು. ಆ ತ್ರಿವಿಕ್ರಮ ಅದ್ರಲ್ಲಿ ಗೆಲ್ತು, ತಂದೆ ಥರ ನಿಮಗೆ ಅದು ವರದಾನವಾಗಿ ಸಿಕ್ಕಿದೆ ಅಂತ ಹೇಳ್ಬೋದು ಅಂತ. 100% ಸರ್, ಅದು 100% ಅದು ಅವರಿಂದಾನೇ ಅದು. ಆಮೇಲೆ ಆ ಒಂದು ಸೆಕ್ಷನ್ ಆಫ್ ಆಡಿಯನ್ಸ್ ಒಬ್ಬ ಹೀರೋಗೆ ಸಿಗೋದು ತುಂಬ ದೊಡ್ಡ ವಿಚಾರ ಅದು. ಆಮೇಲೆ ಅದು ಬ್ಲೆಸ್ಸಿಂಗ್, ಅದು ಬರೋ ಅಂಥ ಎಲ್ಲ ಲೇಡೀಸು ನನ್ನ ಬ್ಲೆಸ್ ಮಾಡ್ಕೊಂಡು ಹೋದರು, ದೃಷ್ಟಿ ತೆಗೆದ್ರು. ಸೊ ಇದೆಲ್ಲ ನಮಗೇನಂದರೆ ಅದೇ ನಾನು ಹೇಳ್ತಿದ್ದೀನಲ್ಲ, ಯಾವುದನ್ನು ತಲೆಗೆ ತೊಗೋತಾ ಇಲ್ಲ, ಎಲ್ಲ ಮನಸ್ಸಿಗೆ ತೊಗೊತಿದ್ದೀನಿ. ನನ್ನ ಕಡೆಯಿಂದ ಒಳ್ಳೆ ಸಿನಿಮಾಗಳು ಮಾಡಬೇಕನ್ನೋ ಹಠ ಜಾಸ್ತಿ ಆಗಿದೆ, ಅವ್ರಿಗೋಸ್ಕರ ನಾನು ಒಳ್ಳೆ ಸಿನಿಮಾ ಮಾಡೇ ಮಾಡ್ತೀನಿ.